ರಾಜಕೀಯ ಪಕ್ಷ ಸೋಲು ಕಂಡಂಗೆ ಅಲ್ಲೇ ಇಲ್ಲೂ ಚರ್ಚೆಗಳಾಗುತ್ತೆ. ಸೋಲಿಗೆ ಅವ್ರ ಕಾರಣ ಇವ್ರ ಕಾರಣ ಅಂತ ಚರ್ಚೆಗಳಾಗ್ತವೆ. ಸೋತವರಿಗೆ ನೋವು ಇರುತ್ತೆ. ಗೆಲ್ಲೇಬೇಕಂತ ಹೇಳಿ ಹೊರಟವರಿಗೆ ಎಲ್ಲೋ ಒಂದು ರೀತಿ ಆತಂಕ ಆಗುವಂಥ ಸಂಭವಗಳು ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರುತ್ತೆ. ನಾವು ಚುನಾವಣೆಯಲ್ಲಿ ಇವತ್ತು ಅಧಿಕಾರ ಸೂತ್ರದಿಂದ ಹೊರಗಿದ್ದೇವೆ. ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ. ನಮಗೆ 66 ಸೀಟ್ ಬಂದರೂ ಕೂಡ ನಾವು ಬಹುಮತ ಬರಲಿಲ್ಲ. ಆ ಸೋಲಿನಲ್ಲೆಲ್ಲೋ ಎಲ್ಲೋ ಒಂದಿಷ್ಟು ಆರೋಪ ಪ್ರತ್ಯೋಪಗಳಾಗುತ್ತೆ. ಎಲ್ಲರನ್ನೂ ಕರೆದು ನಮ್ಮ ಕೇಂದ್ರದ ನಾಯಕರು ಮಾತಾಡ್ತಾರೆ, ರಾಜ್ಯ ನಾಯಕರು ಮಾತಾಡ್ತಾರೆ, ಎಲ್ಲವೂ ನಿರಾಳ ಆಗುತ್ತೆ. ವ್ಯವಸ್ಥಿತವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತೇವೆ. ಚರ್ಚೆ ಆಗ್ತಾ ಇದೆ. ತುಂಬ ಜನ ಒಂದು ರಾಜಕೀಯ ದೊಡ್ಡ ರಾಜಕೀಯ ವ್ಯವಸ್ಥಿತವಾಗಿ ಸಂಘಟನೆ ಇರುವಂಥ ಒಂದು ರಾಜಕೀಯ ಪಕ್ಷಕ್ಕೆ ರಾಜ್ಯಾಧ್ಯಕ್ಷರ ಬಗ್ಗೆ ಚರ್ಚೆ ಆಗೇ ಇರುತ್ತೆ. ಅವಧಿ ಮುಗಿದಾಗ ಹೊಸ ಅಧ್ಯಕ್ಷರ ಆಯ್ಕೆ ಬಂದಾಗ ಅಪೇಕ್ಷಿತರ ಸಂಖ್ಯೆ ಜಾಸ್ತಿ ಇರುತ್ತೆ, ಅಧ್ಯಕ್ಷ ಹುದ್ದೆ ಒಂದೇ ಇರುತ್ತೆ. ಅವಾಗ ಚರ್ಚೆ ಆಗುತ್ತೆ. ಅತ್ಯಂತ ಸಮರ್ಥವನ್ನು ಮಾಡುವಂಥ ಕೆಲಸಗಳನ್ನು ನಮ್ಮ ಕೇಂದ್ರ ನಾಯಕತ್ವ ಮಾಡುತ್ತೆ. ಈಶ್ವರಪ್ಪನವರು ಅಲ್ಲ ಅಂತ ಹೇಳಿದ್ದಾರೆ, ನಾನು ಹಾಗೆ ಹೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಮುಗಿದೋಯ್ತು. ವಿಪಕ್ಷ ನಾಯಕ ಯಾರೋ ಹೇಳಿ ನಾವು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯವಾಗಿ ಅಧಿವೇಶನ ಶುರುವಾಗುವ ಮುಂಚೆ ವಿಪಕ್ಷ ನಾಯಕನ ಆಯ್ಕೆ ಪ್ರಕ್ರಿಯೆಗಳು ಮತ್ತು ಘೋಷಣೆಗಳು ಎಲ್ಲ ರಾಜಕೀಯ ಪಕ್ಷದಲ್ಲೂ ಆಗುತ್ತೆ. ನಮ್ಮ ಪಕ್ಷದಲ್ಲೂ ಕೂಡ 3ನೇ ತಾರೀಕು ಅಧಿವೇಶನ ಪ್ರಾರಂಭ ಆದರೆ ಅದಕ್ಕಿಂತ ಮೊದಲು ಘೋಷಣೆ ಮಾಡ್ತೇವೆ. ಅದಾಗಲಿಲ್ಲ ವಿರೋಧ ಪಕ್ಷವಾಗಿ ಅವ್ರನ್ನ ಹೊಗಳ್ಬೇಕಂತ ಇಲ್ಲ. ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು ಇಡೀ ಸಚಿವ ಸಂಪುಟ ತಿಳ್ಕೊಳ್ಬೇಕು. ವಿರೋಧ ಪಕ್ಷವಾಗಿ ನಾವು ಹೇಳ್ತಾ ಇರುವುದು, ವಿರೋಧ ಪಕ್ಷವಾಗಿ ಸರ್ಕಾರದ ಲೋಪದೋಷಗಳನ್ನು ಹೇಳಬೇಕಾದದ್ದು ನಮ್ಮ ಜವಾಬ್ದಾರಿ. ಚುನಾವಣೆ ಮೊದಲು ರಾಜ್ಯದಲ್ಲಿ ಸ್ಪಷ್ಟವಾಗಿದೆ, ಕೇಂದ್ರಾಡಳಿತವೂ ಸೇರಿದಂತೆ 36 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 5 ಕೆಜಿ ಅಂತೆ 549 ಲಕ್ಷ ಕ್ವಿಂಟಾಲ್ ಅಕ್ಕಿಯನ್ನು ಇಡೀ ದೇಶದಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಕೊಡುತ್ತೆ. ಒಂದು ತಿಂಗಳಿಗೆ 18-19,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಖರ್ಚಾಗುತ್ತೆ. ಕೇಂದ್ರ ಸರ್ಕಾರ ಕೊಡುವಂಥ ಅಕ್ಕಿಯನ್ನು ತೆಲುಗು ದೇಶಂನಲ್ಲಿ, ತೆಲಂಗಾಣದಲ್ಲಿ ಕೇಂದ್ರ ಸರ್ಕಾರದ ಕೊಡುಗೆ ಅಂತೇಳಿ ರಶೀಟಿ ಕೊಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಇಲ್ಲ, ಇದು ನಮ್ಮಕ್ಕಿ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ. ಈಗಲೂ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ. 2013 ಸೆಪ್ಟೆಂಬರ್ 5ನೇ ತಾರೀಕಿಗೆ ಈ ಆಹಾರ ಭದ್ರತೆ ಕಾಯ್ದೆ ಅಧಿಕೃತ ಆದೇಶವಾಗಿ ಬರುತ್ತೆ. 3-4 ತಿಂಗಳಲ್ಲಿ ನಿಮ್ಮ ಸರ್ಕಾರ ಹೋಗುತ್ತೆ, ಯಾವುದೇ ರಾಜ್ಯದಲ್ಲಿ ಯು ಪಿ ಎ ಸರ್ಕಾರ ಹೋಗುತ್ತೆ, ಯಾವುದೇ ರಾಜ್ಯದಲ್ಲಿ ಅನುಷ್ಠಾನ ಆಗಿರಲಿಲ್ಲ. ನರೇಂದ್ರ ಮೋದಿ ಅವರು ಬಂದು ಈ ಆಹಾರ ಭದ್ರತಾ ಕಾಯ್ದೆಗೆ ಸ್ಪಷ್ಟವಾದಂಥ ರೂಪ ಕೊಟ್ಟು ರಾಜ್ಯದ ಇಡೀ ದೇಶದೆಲ್ಲೆಡೆ ಆ ಕಾಯ್ದೆಯನ್ನು ಅನುಷ್ಠಾನ ಮಾಡ್ತಾರೆ. ಈಗಲೂ ಕೂಡ ನಾವು 5 ಕೆಜಿ ಅಕ್ಕಿ ಕೊಡ್ತಾ ಇದ್ದೇವೆ, ಉಳಿದದಕ್ಕೆ ಹಣ ಕೊಡ್ತಾ ಇದ್ದೇವೆ, ಅಕ್ಕಿ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ಏನು ಹೇಳಿದ್ದೀರಿ ಅಂತ ಹೇಳಿದರೆ 10 ಕೆಜಿ ಅಕ್ಕಿ ಕೊಡ್ತೇವೆ, ಬೇಕೋ ಬೇಡೋ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅಕ್ಕಿ ಸೇರಿ ಅಂತ ಹೇಳಿದ್ದೀರಿ ನೀವು. ಹಾಗೆ ಈ ಹಣಕ್ಕೆ 22.5 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡುತ್ತಲ್ಲ, ತಮಿಳುನಾಡಲ್ಲಿ 32 ಲಕ್ಷ ಕ್ವಿಂಟಲ್ ಅಕ್ಕಿ ಕೊಡುತ್ತಲ್ಲ, ಕೇರಳದಲ್ಲಿ 14 ಲಕ್ಷ ಕ್ವಿಂಟಲ್ ಅಕ್ಕಿ ಕೊಡುತ್ತಲ್ಲ. ಹಾಗಿದ್ರೆ ಆ ಎಲ್ಲ ಹಣ ಆ ರಾಜ್ಯದವ್ರು ಕೊಡ್ತಾ ಇದ್ದಾರೆ, ಆ ರಾಜ್ಯವ್ರು ಏನಾದರೂ ಹೇಳ್ತಾರೆ. ಜನರಿಗೆ ತಪ್ಪು ಮಾಹಿತಿಯನ್ನು ಒದಗಿಸಬಾರ್ದು. 5 ಕೆಜಿ ಅಕ್ಕಿನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಕೊಡುತ್ತೆ, ಕೊಡ ಮುಂದುವರಿಯುತ್ತೆ. ನೀವು 10 ಕೆಜಿ ಅಕ್ಕಿ ಕೊಡ್ತೇವೆ ಬೇಕೋ ಬೇಡದಂತ ಕೇಳೋರು ನೀವು. ನೀವು 10 ಕೆಜಿ ಅಕ್ಕಿಗೆ ದುಡ್ಡು ಕೊಡ್ತೀರಾದ್ರೆ ಈಗ ದುಡ್ಡು ಕೊಟ್ಟಿದ್ದೀರಿ ನೀವು. 10 ಕೆಜಿ ಅಕ್ಕಿ ಕೊಡಬೇಕಲ್ಲ. ನಿಮ್ದು 50% ಗ್ಯಾರಂಟಿ ಆಗಾದ್ರೆ ಅಕ್ಕಿ ಕೊಡ್ತೇನೆ ಅನ್ನೋದು ಗ್ಯಾರಂಟಿ ಅಕ್ಕಿ ಕೊಡ್ತೇವೆ ಅಂತ ಹೇಳೋದಕ್ಕೆ 50% ಗ್ಯಾರಂಟಿ ಆಯ್ತು. 5 ಕೆಜಿ ಅಕ್ಕಿ ಕೊಟ್ಟರೆ ಅದು 34 ರೂಪಾಯಿಗೆ ಅಕ್ಕಿ ಬರೋದಿಲ್ಲ, ಅಲ್ಲೂ ಕೂಡ ಹಣ ಉಳಿಸ್ಕೊಳ್ಳಿ ಒದ್ದಾಟ ಮಾಡ್ತಾ ಇದ್ದೀನಿ. ದಯವಿಟ್ಟು ಕರ್ನಾಟಕದ ಜನತೆಯನ್ನ ತಪ್ಪು ಹಾದಿಗೆ ಹೇಳಿದ್ದನ್ನು ನಿಲ್ಲಿಸಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಿ, ಕೇಂದ್ರ ಸರ್ಕಾರ ಕೊಟ್ಟ ಏನು ಅನುದಾನ ಇದೆ, ಅಕ್ಕಿ ಇದೆ, ಅದನ್ನು ಬಿಟ್ಟು ನೀವು 10 ಕೆಜಿ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದು ಅರ್ಧ ಗ್ಯಾರಂಟಿ, 50% ಗ್ಯಾರಂಟಿ ಅಲ್ಲ ಅಂತ ಹೇಳಿ ಅವರು. ಈಗ 10 ಕೆಜಿ ಅಕ್ಕಿ ಕೊಟ್ಟವರು 5 ಕೆಜಿ ಕೊಟ್ಟರೆ 50% ಗ್ಯಾರಂಟಿ ಐತೆ, ಉಳಿದಕ್ಕೆ ಯಾರು ಕೊಡಬೇಕು? ಹಾಗಾಗಿ ಸ್ಪಷ್ಟ ಮಾಡಬೇಕಾದಂಥ ಅವಶ್ಯಕತೆಗಳಿದೆ. ರಾಮಲಿಂಗಾರೆಡ್ಡಿ ಅಂತ ಹಿರಿಯರು, ನಾವು ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂದವರು, ನಾವು ಭ್ರಷ್ಟಾಚಾರ ಮಾಡ್ತೇವ ಅಂತ ಕೇಳಿದರೆ ಅವ್ರ ಹಿರಿತನಕ್ಕೆ ನಾನು ಗೌರವ ಕೊಡ್ತೇನೆ. ಆದರೆ ಭ್ರಷ್ಟಾಚಾರವನ್ನು ವಿರೋಧಿಸಿ ಬಂದವರು, ನಾವು ಭ್ರಷ್ಟಾಚಾರ ಮಾಡ್ತೇವೆ ಅಂತ ನೀವು ಕೇಳ್ತೀರಿ, ನಿಮ್ಮ ಕಣ್ಣೆದುರು ಭ್ರಷ್ಟಾಚಾರಗಳು ವರ್ಗಾವಣೆ ದಂಧೆಯಲ್ಲಿ ನಡೀತಾ ಇದೆ. ತಡೆಗಟ್ಟಬೇಕಾದವ್ರು ಯಾರು? ವಿಧಾನಸಭೆಯಲ್ಲಿ ಒಳಗೂ ಕೂಡ ಕೇಳ್ತೇವೆ, ಹೊರಗೂ ಕೇಳ್ತೇವೆ. ನಾವೆಲ್ಲಿಯಾದರೂ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಯಡಿಯೂರಪ್ಪನವರು ಒಟ್ಟಾಗಿ ಹೇಳದೇ ಇದ್ರೆ ನಿನ್ನೆವರೆಗೂ ಕೂಡ ಹಣ ಬಿಡುಗಡೆ ಸಂಭವ ಇರಲಿಲ್ಲ. ನಮ್ಮ ಚಳುವಳಿ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ, ಸದನದ ಒಳಗೆ ಹೊರಗೆ ಮಾಡ್ತೇವೆ, ಸದನ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ನಾವು ಹೇಳಿದ ನಂತರ ತಕ್ಷಣ ಸಚಿವ ಸಂಪುಟ ಜಾಗ್ರತೆ ಆಗಿ ಇವತ್ತು ಅಕ್ಕಿ ಕೊಡುವ
ಹಣ ಕೊಡುವಂತ ವ್ಯವಸ್ಥೆಗಳನ್ನು ನೀವು ಮಾಡಿದ್ದೀರಿ. ಅದು ಏನೇ ಆಗಿದ್ರು ಕೂಡ ನೀವು ಹೊತ್ತಿಗೆ ಜಗ್ಗಿ ಕೊಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ನೀವು ಗ್ಯಾರಂಟಿ ಕೊಡ್ತೀರಿ ಅಂತ ಹೇಳಿದ್ರಿ ಜನರಿಗೆ, 10 ಕೆಜಿ ಅಕ್ಕಿ ಕೊಡ್ತೇವೆ. ಈಗ ನಮ್ಮ ಅಕ್ಕಿ ಕೊಡ್ಲಿಕ್ಕೆ ರಾಜ್ಯದಲ್ಲಿ ರೈತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರೈತ ಸಂಘದ ಅಧ್ಯಕ್ಷ ಏನ್ ಹೇಳ್ತಾರೆ ಅಂದ್ರೆ, ನೀವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಿ, ಗುಣಮಟ್ಟದ ಅಕ್ಕಿಯನ್ನು ನಾವು ಕೊಡ್ತೇವೆ. ಒಂದ್ ವೇಳೆ ನಮ್ಮ ಬೆಲೆ ಜಾಸ್ತಿ ಆಯ್ತು ಅಂತ, ಸೋನ ಮಸೂರಿ ಅಂತ ಅಕ್ಕಿ ತಗೊಂಡ್ರೆ ಬೆಲೆ ಜಾಸ್ತಿ ಆಯ್ತು ಅಂತ ನಿಮ್ಗೆ ಅನ್ಸಿದ್ರೆ, ಅಕ್ಕಿನೊಂದು 2 ಕೆಜಿ ಬೇಕಾದ್ರೆ ಕೊಡಿ, 8 ಕೆಜಿ ಅಕ್ಕಿ ಕೊಡಿ ಕೊಡುವಾಗ ನಮ್ಮನ್ನು ಖರೀದಿ ಮಾಡಿ ಅಂತ ಹೇಳಿ ರಾಜ್ಯದ ರೈತ ಸಂಘದವರು ಬಂದು ಹೇಳಿರ್ತಾರೆ. ಅವ್ರನ್ನ ಕರೆದು ಮಾತಾಡಿ ಬೆಲೆಯನ್ನು ನಿಗದೀಕರಿಸಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕಾದ್ರೆ ಇವ್ರ ಜವಾಬ್ದಾರಿ. ಈಗ ನೀವು ಕೇಂದ್ರ ಸರ್ಕಾರ ಕೊಡೋದು 5 ಕೆಜಿ ನಮಗೆ ಸೇರುತ್ತೆ, ನಾವು ನಿಮ್ಗೆ 5 ಕೆಜಿ ಅಕ್ಕಿ ಹಣ ಕೊಡ್ತೇವೆ ಅಂತ ಹೇಳುವಂತ ಮಟ್ಟ ಬದಲಾಗಿ ರಾಜ್ಯದ ರೈತರಿಂದ ಖರೀದಿ ಮಾಡಿದ್ರೆ ಅನುಕೂಲ ಆಗ್ತಾ ಇತ್ತು. ಏನ್ ತೊಂದರೆ ಅವರಿಗೆ?